ಶರಣ ನವರಾತ್ರಿಯ 9ನೇ ದಿನವಾದ ಇವತ್ತು ಎಲ್ಲ ಕಡೆ ಆಯುಧ ಪೂಜೆ ನಡೆಯತಾ ಇದೆ. ಮೈಸೂರು ಅರಮನೆಯಲ್ಲಿ ಸಾಂಪ್ರದಾಯಿಕ ಆಯುಧ ಪೂಜೆಯನ್ನ ರಾಜವಂಶಸ್ಥರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ನೆರವೇರಿಸ್ತಾ ಇದ್ದಾರೆ. ರಾಜ ಪರಂಪರೆಯಂತೆ ಯದುವೀರ್ ದುರ್ಗಾಷ್ಟಮಿ ಪೂಜಾ ಕೈಂಕರ್ಯವನ್ನ ನೆರವೇರಿಸಿ ವಾಹನ ಹಾಗೂ ಆಯುಧಗಳಿಗೆ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ. ದಸರಾ ಹಬ್ಬದ ದಿನವೇ ಮೈಸೂರು ರಾಜ ಮನೆತನಕ್ಕೆ ಸಿಹಿ ಸುದ್ದಿ ಸಿಕ್ಕಿದೆ. ಎರಡನೇ ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದಾರೆ ತ್ರಿಶಿಕಾ ಕುಮಾರಿ ಅವರು. ಗಂಡು ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದಾರೆ ಯದುವೀರ್ ಪತ್ನಿ. ಆಯುಧ ಪೂಜೆ ದಿನದಂದೇ ಯದುವೀರ್ಗೆ ಒಂದು ಸಿಹಿ ಸುದ್ದಿ ಸಿಕ್ಕಿದೆ. ಮೈಸೂರು ಅರಮನೆಯಲ್ಲಿ ಒಟ್ಟಿನಲ್ಲಿ ಡಬಲ್ ಧಮಾಕಾ, ಸಿಹಿ ಹಂಚಿ ಸಡಗರವನ್ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ ರಾಜವಂಶಸ್ಥರು. ಸಹಜವಾಗಿ ಇಲ್ಲೊಂದು ಪ್ರಶ್ನೆ ಮೂಡುತ್ತೆ. ಈಗ ತಮ್ಮ ಪರಂಪರೆಯನ್ನ ರಾಜ ಮನೆತನವನ್ನ ಆ ಪೂಜಾ ಕೈಂಕರ್ಯಗಳನ್ನ ಎದುವೀರ್ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಸೋ ನಾಳೆನೂ ಕೂಡ ವಿಶೇಷ ಪೂಜೆ ಇದೆ, ಬನ್ನಿ ಪೂಜೆಯನ್ನ ಮಾಡಬೇಕು. ಈ ಸಂದರ್ಭದಲ್ಲಿ ಇವತ್ತು ಆಯುಧ ಪೂಜೆ ಹಿನ್ನೆಲೆಯಲ್ಲಿ ಮಗು ಬೇರೆ ಹುಟ್ಟಿದೆ. ಸೋ ಸೂತ್ಕ ಇರಬಹುದಲ್ವಾ ಅಂತ ಒಂದು ಪ್ರಶ್ನೆ ಮೂಡುತ್ತೆ. ಈ ಬಗ್ಗೆ ನ್ಯೂಸ್ 18 ಆಧ್ಯಾತ್ಮ ಚಿಂತಕರ ಬಳಿ ಕೇಳಿದಾಗ ಅವರು ಕಂಕಣ ಧಾರಣೆಯನ್ನ ಮಾಡಿರ್ತಾರೆ ಈ ದಸರಾ ಸಂದರ್ಭದಲ್ಲಿ ಮೊದಲನೇ ದಿನವೇ. ಹಾಗಾಗಿ ನವರಾತ್ರಿ ಸಂದರ್ಭದಲ್ಲಿ ಅವರು ಕಂಕಣ ಧಾರಣೆಯನ್ನ ಮಾಡಿರೋದ್ರಿಂದ ಯಾವುದೇ ಸೂತಕಗಳು ಈ ಸಂದರ್ಭದಲ್ಲಿ ಅವರಿಗೆ ತಾಗೋದಿಲ್ಲ, ಅಂಟೋದಿಲ್ಲ ಅಂತ ಹೇಳಿದ್ದಾರೆ. ಈಗ ಕಂಕಣ ನಾಳೆ ಅವರು ಬಿಚ್ಚುತ್ತಾರಲ್ಲ ಬನ್ನಿ ಮಂಟಪ ಪೂಜೆ ಎಲ್ಲ ಮಾಡಿದ್ಮೇಲೆ, ಆ ಬನ್ನಿ ಮರಕ್ಕೆ ಪೂಜೆಯನ್ನ ಮಾಡಿದ್ಮೇಲೆ ಅದಾದ್ಮೇಲೆ ಅವರು ಮಗುವನ್ನ ಹೋಗಿ ನೋಡಬಹುದು. ಶರಣ ನವರಾತ್ರಿಯ 9ನೇ ದಿನವಾದ ಇವತ್ತು ಎಲ್ಲ ಕಡೆ ಆಯುಧ ಪೂಜೆ ನಡೀತಾ ಇದೆ. ಮೈಸೂರು ಅರಮನೆಯಲ್ಲಿ ಸಾಂಪ್ರದಾಯಿಕ ಆಯುಧ ಪೂಜೆಯನ್ನ ರಾಜವಂಶಸ್ಥರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ನೆರವೇರಿಸ್ತಾ ಇದ್ದಾರೆ. ರಾಜ ಪರಂಪರೆಯಂತೆ ಯದುವೀರ್ ದುರ್ಗಾಷ್ಟಮಿ ಪೂಜಾ ಕೈಂಕರ್ಯವನ್ನ ನೆರವೇರಿಸಿ ವಾಹನ ಹಾಗೂ ಆಯುಧಗಳಿಗೆ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ. ದಸರಾ ಹಬ್ಬದ ದಿನವೇ ಮೈಸೂರು ರಾಜ ಮನೆತನಕ್ಕೆ ಸಿಹಿ ಸುದ್ದಿ ಸಿಕ್ಕಿದೆ. ಎರಡನೇ ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದಾರೆ ತ್ರಿಶಿಕಾ ಕುಮಾರಿ ಅವರು. ಗಂಡು ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದಾರೆ ಯದುವೀರ್ ಪತ್ನಿ. ಆಯುಧ ಪೂಜೆ ದಿನದಂದೇ ಯದುವೀರ್ಗೆ ಒಂದು ಸಿಹಿ ಸುದ್ದಿ ಸಿಕ್ಕಿದೆ. ಮೈಸೂರು ಅರಮನೆಯಲ್ಲಿ ಒಟ್ಟಿನಲ್ಲಿ ಡಬಲ್ ಧಮಾಕಾ, ಸಿಹಿ ಹಂಚಿ ಸಡಗರವನ್ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ ರಾಜವಂಶಸ್ಥರು. ಸಹಜವಾಗಿ ಇಲ್ಲೊಂದು ಪ್ರಶ್ನೆ ಮೂಡುತ್ತೆ. ಈಗ ತಮ್ಮ ಪರಂಪರೆಯನ್ನ ರಾಜ ಮನೆತನವನ್ನ ಆ ಪೂಜಾ ಕೈಂಕರ್ಯಗಳನ್ನ ಎದುವೀರ್ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಸೊ ನಾಳೆನೂ ಕೂಡ ವಿಶೇಷ ಪೂಜೆ ಇದೆ, ಬನ್ನಿ ಪೂಜೆಯನ್ನ ಮಾಡಬೇಕು. ಈ ಸಂದರ್ಭದಲ್ಲಿ ಇವತ್ತು ಆಯುಧ ಪೂಜೆ ಹಿನ್ನೆಲೆಯಲ್ಲಿ ಮಗು ಬೇರೆ ಹುಟ್ಟಿದೆ. ಸೊ ಸೂತ್ಕ ಇರಬಹುದಲ್ವಾ ಅಂತ ಒಂದು ಪ್ರಶ್ನೆ ಮೂಡುತ್ತೆ. ಈ ಬಗ್ಗೆ ನ್ಯೂಸ್ 18 ಆಧ್ಯಾತ್ಮ ಚಿಂತಕರ ಬಳಿ ಕೇಳಿದಾಗ ಅವರು ಕಂಕಣ ಧಾರಣೆಯನ್ನ ಮಾಡಿರ್ತಾರೆ ಈ ದಸರಾ ಸಂದರ್ಭದಲ್ಲಿ ಮೊದಲನೇ ದಿನವೇ. ಹಾಗಾಗಿ ನವರಾತ್ರಿ ಸಂದರ್ಭದಲ್ಲಿ ಅವರು ಕಂಕಣ ಧಾರಣೆಯನ್ನ ಮಾಡಿರೋದ್ರಿಂದ ಯಾವುದೇ ಸೂತಕಗಳು ಈ ಸಂದರ್ಭದಲ್ಲಿ ಅವರಿಗೆ ತಾಗೋದಿಲ್ಲ, ಅಂಟೋದಿಲ್ಲ ಅಂತ ಹೇಳಿದ್ದಾರೆ.
ಕಂಕಣ ನಾಳೆ ಅವರು ಬಿಚ್ಚುತ್ತಾರಲ್ಲ ಬನ್ನಿ ಮಂಟಪ ಪೂಜೆ ಎಲ್ಲ ಮಾಡಿದ ಮೇಲೆ ಆ ಬನ್ನಿ ಮರಕ್ಕೆ ಪೂಜೆಯನ್ನ ಮಾಡಿದ ಮೇಲೆ ಅದಾದ ಮೇಲೆ ಅವರು ಮಗುವನ್ನ ಹೋಗಿ ನೋಡಬಹುದು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ।